Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಫ್ರೆಂಡ್, ಹೇಗಿದ್ಯಾ? ಹಾಯ್ ಸೀಪುಟ. ಎಲ್ಲಿದ್ಯಾ? ಆಫೀಸ್ ಅಲ್ಲಿ ಇದ್ಯಾ? ತುಂಬಾ ವರ್ಕ್ ಇದ್ಯಾ? ಇಲ್ಲ ಪುಟ, ಫ್ರೀ ಇದೀನಿ ಹೇಳು. ಏನಾಯ್ತು ಫ್ರೆಂಡ್? ಈಗಲೂ ಮಾತಾಡಕ್ಕೆ ನೋವಾಗ್ತಿದ್ಯಾ? ಇಲ್ಲ ಪುಟ, ಮಾತಾಡಬೇಕು ಅಂತ ಅನ್ಕೊಂಡಿದ್ನ ಮಾತಾಡಕ್ಕಾಗದೆ ನೋವಾಗ್ತಿದೆ. ಸರಿ ಫ್ರೆಂಡ್, ನಾನು ಫೋನ್ ಇಡ್ತೀನಿ, ನೀನ್ ರೆಸ್ಟ್ ಮಾಡು. ಸೀಪುಟ ಮಾತಾಡೋ, ನನಗೆ ಈ ಮೊಮೆಂಟ್ಗೆ ಏನ್ ಸಿಗ್ಬೇಕು ಅದೇ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಬೇಬಿ. ಈಗ ಹೇಳು ಫ್ರೆಂಡ್, ಏನ್ ಯಾಕೆ ಬೇಜಾರಾಗಿದ್ಯಾ? ಯಾಕೋ ನನ್ನ ತಾಯಿನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಪುಟ. ಒಂದೊಂದ್ಸಲ ತುಂಬಾ ಡೌಟ್ಸ್ ಬಂದಾಗ ಅಮ್ಮನ ಹತ್ರ ಕೇಳಬೇಕು, ಮಾತಾಡ್ಬೇಕು ಅಂತ ಅನ್ಸುತ್ತಲ್ವಾ? ಮನ್ಸಿಗೆ ಬೇಜಾರಾದಾಗ ಅಮ್ಮನ ಮಡ್ಲಲ್ಲಿ ತಲೆ ಇಟ್ಟು ಮಲಗಬೇಕು ಅಂತ ಅನ್ಸುತ್ತಲ್ವಾ? ಸೇಮ್ ಅದೇ ಫೀಲಿಂಗ್. ಒಂದೊಂದ್ಸಲ ನನಗೂ ಹಾಗೆ ಆಗುತ್ತೆ ಫ್ರೆಂಡ್. ಸ್ಕೂಲಲ್ಲಿ ಕಲರ್ ಡ್ರೆಸ್ ಇದ್ದಾಗ ಯಾವ ಬಟ್ಟೆ ಹಾಕೋಬೇಕು ಅಂತಾನೆ ಗೊತ್ತಾಗಲ್ಲ. ಆಗ ನಾನು ಸೀತಾಪುರ ಕೇಳ್ತೀನಿ. ಹೋಮ್ವರ್ಕ್ ಮಾಡೋವಾಗ ಏನಾದರೂ ಡೌಟ್ ಇದ್ರು ಸೀತಮ್ಮ, ಆಟ ಆಡೋವಾಗ ಏನಾದರೂ ಡೌಟ್ ಇದ್ರೆ ಸೀತಮ್ಮ. ನಾನು ಯಾವಾಗಲೂ ಸೀತಮ್ಮ ಸೀತಮ್ಮ ಅಂತ ಕರಿತಾ ಇರ್ತೀನಿ. ಬೇಜಾರಾದಾಗ ಸೀತಮ್ಮನ ನಾನು ತಪ್ಕೊಳ್ತೀನಿ, ಆಗ ಎಲ್ಲ ಬೇಜಾರು ಹೋಗುತ್ತೆ. ನಿಂಗೆ ಅಟ್ಲೀಸ್ಟ್ ಸೀತಮ್ಮ ಇದ್ದಾರೆ, ಆದರೆ ನಂಗೆ ಯಾರೂ ಇಲ್ಲ ಪುಟ. ನಾನು ಇದ್ದೀನಿ ಅಲ್ವಾ ಫ್ರೆಂಡ್? ಡೌಟ್ ಬಂತು ಫ್ರೆಂಡ್. ನನ್ನ ಫ್ರೆಂಡ್ ಅಂತ ನಂಬಿರೋ ನನ್ನ ರಿಯಲ್ ಫ್ರೆಂಡ್ ಅಲ್ಲ ಅಂತ ನಂಗೆ ತುಂಬಾ ಹಿಂದೆನೆ ಗೊತ್ತಾಗ್ಬಿಡ್ತು. ನಾನು ಅವ್ರನ್ನ ಮರ್ತು ಬಿಟ್ಟೆ, ಆದ್ರೆ ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಬಟ್ ನನ್ಗೆ ಆ ಫ್ರೆಂಡ್ಶಿಪ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಪುಟ, ಯಾಕಂದ್ರೆ ನಂಗೆ ಈಗ ಆಲ್ರೆಡಿ ಇನ್ನೊಬ್ರು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾರೆ, ನಂಗೆ ಅವರೇ ಸಾಕು. ಹಿಂಗೆಲ್ಲ ಹೇಳಿದ್ರೆ ನನ್ಗೆ ಗೊತ್ತಾಗಲ್ಲ ಅಂತಾನ? ಆ ಬೆಸ್ಟ್ ಫ್ರೆಂಡ್ ನಾನೇ ತಾನೇ? ಏನ್ ಗೊತ್ತಾ ಫ್ರೆಂಡ್, ಬೆಸ್ಟ್ ಫ್ರೆಂಡು ಹರ್ಟ್ ಮಾಡಲ್ಲ, ಬಿಟ್ಟು ಹೋಗಲ್ಲ, ಅವ್ರ ಜೊತೆಯಲ್ಲೇ ಇರ್ತಾರೆ ಗೊತ್ತಾ? ಹಾಗಂತ ಸೀತಮ್ಮ ಹೇಳ್ತಾ ಇರ್ತಾಳೆ. ಅದಕ್ಕೆ ನೀನೀಗ ಯಾರ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿದ್ಯೋ ಅವ್ರು ಯಾವಾಗ್ಲೂ ನಿನ್ ಜೊತೆಯೇ ಇರ್ತಾರೆ. ಇನ್ನೂ ಡೌಟ್ ಇದ್ರೆ ಕಣ್ಮುಚ್ಚಿ ದೇವ್ರ ಹತ್ರ ಕೇಳ್ಕೊ. ಶಿವರ ಹತ್ರ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ ಅಂತೆ ಸೀತಮ್ಮ ಹೇಳ್ತಿದ್ಲು. ಅವನನ್ನ ಹೊಲ್ಸೋದು ಅಲ್ಲ. ಏನದು ಹೊಲ್ಸೋದು? ಯು ಮೀನ್ ಹೊಲ್ಸೋದು? ಹ್ಞೂ, ಅದೇ ಅದೇ ಅದೇ. ಅದು ಈಜಿ ಅಂತೆ, ಶಿವ ಅಂತ ಕರೆದ್ರೆ ಕರ್ಗೋಗ್ತಾರಂತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.